ಗಾಢ ನಿದ್ರೆಯಲ್ಲಿದ್ದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಬಹಳಷ್ಟು ಸಮಯದ ನಂತರ ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಟೈಗರ್ ಕಾರ್ಯಾಚರಣೆ ಮಾಡಿದೆ. ಈ ಟೈಗರ್ ಕಾರ್ಯಾಚರಣೆ ಯಾವಾಗಲೇ ಆಗಬೇಕಿತ್ತು. ಯಾಕೆಂತ ಹೇಳಿದರೆ ಮಂಗಳೂರು ಪೂರ್ತಿ ಅಲ್ಲಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳ ತೊಂದರೆಯಿಂದ ಜನರಿಗೆ ತೊಂದರೆ ಆಗ್ತಾ ಇತ್ತು. ಎಲ್ಲಿವರೆಗೆ ಹೇಳಿದರೆ ಶಾಲೆಗೆ ಹೋಗುವ ಮಕ್ಕಳು ಫುಟ್ಪಾತ್ ಬಿಟ್ಟು ರಸ್ತೆಯಲ್ಲಿ ನಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಆಗಿತ್ತು. ವ್ಯಾಪಕವಾಗಿ ಜನರು ಮಹಾನಗರ ಪಾಲಿಕೆಗೆ ದೂರು ಕೊಟ್ಟರೆ, ಆಯಾಯ ವಾರ್ಡಿನ ಕಾರ್ಪೊರೇಟರ್ಗಳಿಗೆ ಬಳಿ ದೂರು ಕೊಟ್ಟರು ಕೂಡ ಮಾಧ್ಯಮಗಳು ಇದನ್ನು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ತಿಳಿಸುವಂಥ ಕೆಲಸ ಮಾಡಿದರೂ ಕೂಡ ಗಾಢ ನಿದ್ದೆಯಲ್ಲಿತ್ತು ಮಂಗಳೂರು ಮಹಾನಗರ ಪಾಲಿಕೆ. ಈ ರೈಡ್ ಆಗುವ ಸಮಯದಲ್ಲಿ ಒಂದು ದೊಡ್ಡ ಯಕ್ಷಪ್ರಶ್ನೆ ಹೇಗೆ ಹೇಳಿದರೆ, ನಮ್ಮ ಲೇಡಿಲ್ ಮಣ್ಣಗುಡ್ಡ ರಸ್ತೆಯಲ್ಲಿ ಇರುವ ಎ ಕ್ಲಾಸ್ ಗೂಡಂಗಡಿಗಳು ಹೇಳ್ಬೋದು, ಅವೆಲ್ಲವೂ ಇವರ ರೈಡಿಗೆ ಬರುವ ಮೊದಲು ಅಲ್ಲಿಂದ ಅದೃಶ್ಯವಾಗಿದೆ. ಇದು ಅಲ್ಲಿಂದ ಹೋಗಲಿಕ್ಕೆ ಇವರಿಗೆ ಸೂಚನೆ ಕೊಟ್ಟವರು ಯಾರು? ಯಾಕೆಂತ ಹೇಳಿದರೆ ಇದು ಗೊತ್ತಿದ್ದದ್ದು ಕೇವಲ ಎರಡು ಇಲಾಖೆಗಳಿಗೆ, ಪೊಲೀಸ್ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅಲ್ಲಿ ಮುಟ್ಟುವ ಮೊದಲು ಅಲ್ಲಿದ್ದ ಅಂಗಡಿಗಳೆಲ್ಲವೂ ಸ್ವಿಮ್ಮಿಂಗ್ ಪೂಲಿನ ಹಿಂದುಗಡೆ, ಆ ಪಬ್ಬಾಸಿನ ಸೈಡಿನ ರೋಡಿನಲ್ಲಿ, ಹಿಂದಿ ಪ್ರಚಾರ ಸಮಿತಿಯ ರೋಡಿನಲ್ಲಿ, ಇಲ್ಲೆಲ್ಲ ತಂದು ನಿಲ್ಲಿಸಿದ್ದಾರೆ. ಇದು ಲೀಕ್ ಆಗಲಿಕ್ಕೆ ಕಾರಣ ಯಾರು? ಇದರ ಬಗ್ಗೆ ಮೇಯರ್ ತನಿಖೆ ನಡೆಸಬೇಕು. ಇಲ್ಲದಿದ್ದರೆ ಇನ್ನು ಮುಂದೆ ಕೂಡ ಯಾವುದೇ ಕಾರ್ಯಾಚರಣೆ ಆಗುವ ಮೊದಲು ಇದು ಸಿಕ್ಕುವುದಿಲ್ಲ. ಒಂದು ಎರಡನೇದ್ದು, ಈಗ ಇಲ್ಲಿ ಮುಖ್ಯವಾಗಿ ಆಗಬೇಕಿರುವುದು, ಪಾಲಿಕೆಯವರು ಗೂಡಂಗಡಿಗಳನ್ನು ಎತ್ತಿ ತಂದರೆ, ಅವರ ಮೇಜು ಕುರ್ಚಿ ಎತ್ತಿ ತಂದರೆ ಸಂಜೆ ಆಗುವಾಗ ಪ್ರಾರಂಭ ಆಗ್ತದೆ. ಅವರು ನನ್ನ ಜನ, ಅವರದೊಂದು ಹಿಂದೆ ಕೊಡಿ, ಇವರು ನನ್ನ ಜನ, ಇವರದೊಂದು ಹಿಂದೆ ಕೊಡಿ, ಈ ಕಾರ್ಪೊರೇಟರ್ಗಳು ದಂಬಾಲು ಬೀಳ್ತಾರೆ. ಹಾಗಾದರೆ ಈ ರೈಡ್ ಯಾರಿಗೆ? ನಮ್ಮ ತೆರಿಗೆ ಹಣದಿಂದ ರೈಡ್ ಮಾಡ್ತಾರೆ, ಪುನಃ ಅವರಿಗೆ ಕೊಡ್ತಾರೆ, ಅವರು ನೆಗಡಿಕೊಂಡು ಹೋಗ್ತಾರೆ, ಅಲ್ಲಿ ಪುನಃ ಮರುದಿವಸ ಗೂಡಂಗಡಿ ಪ್ರತ್ಯಕ್ಷ. ಹಾಗಾದರೆ ಟೈಗರ್ ಕಾರ್ಯಾಚರಣೆಗೆ ಬೆಲೆ ಇದೆಯಾ?